ಬೇಕು ಕೆಲಸ ಮಾಡ್ತೀಯ ತಾನೆ? ಖಂಡಿತ ಮಾಡ್ತೀನಣ್ಣ. ಸರಿ, ನಾಳೆ ಬಾ, ಒಂದಿಬ್ಬರಿಗೆ ಹೇಳಿದ್ದೀನಿ, ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಸೇರಿಸ್ತೀನಿ. ಸರಿ, ಆಯ್ತು, ಬರ್ತೀನಣ್ಣ ನಾನು. ಸರಿ, ಹೋಗ್ಬಾ. ಏನಪ್ಪ? ಏನಮ್ಮ? ರಮೇಶ್ ಮೆಕ್ಯಾನಿಕ್ ರಮೇಶ್ ತಾನೆ? ಅದೇ ತಾನೆ ಅವ್ರ ಗ್ಯಾರೇಜ್. ಹೌದು, ಮರದ ಕೆಳಗಡೆ ಗ್ಯಾರೇಜ್. ಅವ್ರು ಇಲ್ವಾ? ಹಾ, ಅವ್ರು ಈಗ ತಾನೆ ಗಾಡಿ ತಗೊಂಡು ಟ್ರಯಲ್ಗಂತೂ ಹೋಗಿದಾರಮ್ಮ. ನೀವ್ಯಾರು? ನಾನು ಅವ್ನ ಚಿಕ್ಕದ್ರಿಂದ ನನಗೆ ಗೊತ್ತಪ್ಪ, ನನ್ನ ಕೈಯಿಂದ ಊಟ ಎಲ್ಲ ಮಾಡಿ. ಹೌದಾ? ಸರಿ, ಟೀ ಕುಡಿತಾರ? ಬೇಡಪ್ಪ, ಬೇಡ. ಯಾವಾಗ ಬರ್ತಾನೆ? ಇನ್ನೇನು ಬಂದ್ಬಿಡ್ತಾರಮ್ಮ, ಯಾರಾದರೂ ಕೇಳ್ಕೊಂಡು ಬಂದ್ರೆ ಟೀ ಕೊಟ್ಟು ಕೂರ್ಸಿರಿ ಅಂತ ಹೇಳಿದ್ದಾರೆ. ಕೂತ್ಕೊಳ್ಳಿ. ಬೇಡ, ನಾನು ಅಲ್ಲೇ ಕೂತಿರ್ತೀನಪ್ಪ. ಸರಿ, ಆಯ್ತಮ್ಮ. ನಮಸ್ತೆ. ನನ್ನ ಮಗನ ಮೇಲೆ ಕೈ ಮಾಡೋದಕ್ಕೆ ನೀನ್ ಯಾರೋ? ನನ್ ಸೊಸೆ ನನ್ ಮನೇಲಿ ಇಲ್ಲ ಅಂದ್ಮೇಲೆ ಅವಳು ಆಚೆ ಕಳಿಸ್ತಾಳೆ ಹಾಕಿರ್ಬೇಕು? ನನ್ ಮಂಚ ನಾನು ಎತ್ಕೊಳಕ್ ಅವನ ಹತ್ರ ಭಿಕ್ಷೆ ಬಿಡ್ಬೇಕಾ? ಏ, ಎತ್ಕೊಳ್ಳ. ನನ್ ಮಗ ನಿಂತವ್ ನೋಡು, ಇವನ್ ಮಾಡ್ತಾನೆ ಅದನ್ನ. ಈಗೇನು ನಿಮ್ಗೆ ಚಿನ್ನ ತಾನೆ ಬೇಕು? ನಾನು ಹಾಕ್ತೀನಿ. ರಮೇಶ್ ಅನ್ನು ಅವನ್ ಹೆಂಡ್ತಿನ ನಾವ್ ಎಷ್ಟೆಲ್ಲ ಅವಮಾನ ಮಾಡಿದ್ವಿ, ಅವ್ರಿಗೆ ಎಷ್ಟೆಲ್ಲ ಕಷ್ಟ ಕೊಟ್ವಿ, ಈಗ ಯಾವ ಮುಖ ಹೊತ್ಕೊಂಡು ನನ್ ಮಗಳ ಮದ್ವೆ ಮಾಡ್ಕೊಡು ಅಂತ ಕೇಳೋದು? ಅವ್ನು ನನ್ಗೇನಾದ್ರೂ ಅವಮಾನ ಮಾಡ್ಬಿಟ್ರೆ ಯಾವ ಮುಖ ಹೊತ್ಕೊಂಡು ನನ್ನ ಹತ್ರ ಸಹಾಯ ಕೇಳೋಕ್ ಬಂದಿದ್ಯ ಅಂತ ಒಂದೇ ಒಂದ್ ಮಾತು ಕೇಳ್ಬಿಟ್ರೆ ಆಮೇಲೆ ನನ್ ಹೇಗ್ ಜೀವಂತವಾಗಿ ಬದುಕಿರ್ಲಿ? ರಾಣಿ ಮದ್ವೆ ನಡೆದ್ರೆ ಸಾಕು ಅನ್ನೋ ಆಸೆಯಿಂದ ಇಡ್ಲಿ ತನಕ ಅವನು ಹುಡ್ಕೊಂಡು ಬಂದೆ. ಈಗ ಇಲ್ಲಿರೋದ್ ಬೇಡ, ಅವ್ನು ಬರೋಷ್ಟ್ರಲ್ಲಿ ಇಲ್ಲಿಂದ ಹೊರಟೋಗ್ಬೇಕು. ಅವನಿಗೆ ನನ್ನ ಮುಖ ತೋರಿಸ್ತೇ ಇಲ್ಲಿಂದ ಹೊರಟೋಗ್ಬೇಕು, ಅದೇ ಒಳ್ಳೇದು. ಅಣ್ಣ, ಅರ್ಧ ಟೀ ಕುಡಿ ಅಣ್ಣ. ರಮೇಶ, ಯಾರ ಒಂದ್ ಅಮ್ಮ ನಿನ್ನನ್ನು ಹುಡ್ಕೊಂಡು ಬಂದಿದ್ರು? ನನ್ನನ್ನು ಹುಡುಕೊಂಡ? ಹೌದು, ಏನೋ ಚಿಕ್ಕ ವಯಸ್ಸಿಂದ ಪರಿಚಯ ಅಂತ ಹೇಳಿದ್ರು. ಯಾರಣ್ಣ ಅದು? ಅಲ್ಲ ನೋಡು, ಓ ನೋಡಿ, ರಮೇಶ ಬಂದಿದ್ದಾರೆ.